ನಾನಿವಾಗ ಮಾಗಡಿ ಮೇನ್ ರೋಡ್ ಬಲರಟ್ಟಿ ಈ ಪ್ಲೇಸ್ ಅಲ್ಲಿ ಇದ್ದೀನಿ. ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪೈನಾಪಲ್ ಸೆಲ್ ಮಾಡ್ತಿದ್ದಾರೆ. ನನಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು, ಸೊ ಬನ್ನಿ ನೋಡೋಣ ಹೇಗಿದೆ. ಇಷ್ಟು ದೊಡ್ಡ ಇದೆ, ಎಲ್ಲಿಂದ ಬರೋದು ಇದು? ಸಾಗರ. ವಿಶೇಷ ಏನ್ ಸರ್ ಈ ಹಣ್ಣು? ಈ ಹಣ್ಣು ಸ್ವೀಟ್ ಬರುತ್ತೆ, ಒಂದ್ ವರ್ಷ ಎರಡು ತಿಂಗಳು ಬೆಳೆ ಇದು. ಹೌದಾ? ಹೌದು, ಅದು ರಾಣಿ ಪೇನ ಮುಂದೆ ಎರಡು ತಿಂಗಳು ಬೆಳೆ. ಓಕೆ, ಮತ್ತೆ ಈಗ ಜ್ಯೂಸ್ ಒಂದ್ ಲೋಟ ಏನೋ ಹೇಳಿದ್ರು. ಒಂದ್ ಹಣ್ಣಲ್ಲಿ ಐದರಿಂದ ಆರು ಗ್ಲಾಸ್ ಮಾಡ್ಬೋದು. ಒಂದ್ ಹಣ್ಣಿಂದ ಐದರಿಂದ ಆರು ಗ್ಲಾಸ್ ಮಾಡ್ಬೋದು. ಓಕೆ ಓಕೆ, ಸೊ ಜ್ಯೂಸ್ ಮಾಡೋದಿಕ್ಕೆ ಒಂಥರ ಹೇಳ್ ಮಾಡ್ಸಂಗಿದೆ ಇದು ಹಣ್ಣು. ಇದು ಸೀಸನ್ ಬಂದ್ರೆ ಫುಲ್ ಸ್ವೀಟ್ ಬರುತ್ತೆ. ಸೀಸನ್ ಬಂದ್ರೆ ಫುಲ್ ಸ್ವೀಟ್, ಇವಾಗ ಸ್ವೀಟ್ ಬರುತ್ತೆ, ಫುಲ್ ಹಣ್ಣು ಆಗೋದು. ನಿನ್ನೆ ಬಂದಿರೋದಲ್ವಾ? ಓಕೆ ಓಕೆ, ಒಂದ್ ಎರಡು ಸೇಕರೆ ಫುಲ್ ಸ್ವೀಟ್ ಆಗುತ್ತೆ. ಓಕೆ, ಪ್ರೈಸ್ ಅಲ್ಲ ಕೆಜಿ 60 ಇದೆ. ಅದು ಇದು 60 ಕೆಜಿ? 60 ಇದೆ, 50 ಇದೆ. ಓಕೆ, ಹೈಬ್ರಿಡ್ ತರ ಬರುತ್ತಾ ಇದು? ಹೇಗಿದು ಹೈಬ್ರಿಡಾ ಇಲ್ಲ? ಓಕೆ ಓಕೆ, ಅದು ಕೇರಳ ಇಂದ ಬರೋದ? ಸೊ ಇದು ಕೇರಳ ಪೈನಾಪಲ್. ನಾಟಿ ಎಲ್ ರಾಜ ಅಂತೆ, ಬಟ್ ಇಷ್ಟು ದೊಡ್ಡ ನಾನು ಆಕ್ಚುಲಿ ನೋಡಿರ್ಲಿಲ್ಲ ಪೈನಾಪಲ್ ಇಷ್ಟು ಚೆನ್ನಾಗಿರೋದು. ತುಂಬಾ ಚೆನ್ನಾಗಿದೆ, ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ. ಯಾವ್ದು ಕಟ್ ಮಾಡ್ತೀರಾ? ಈ ಒಂದು ಫ್ರೂಟ್ ಎಷ್ಟು ಕೆಜಿ ಬರುತ್ತೆ ನಾರ್ಮಲ್ ಆಗಿ? ಮೂರು ಮುಕ್ಕಾಲು ಕೆಜಿ ವರೆಗೂ ಬರುತ್ತಾ? ಯಪ್ಪ, ನಾರ್ಮಲ್ ಆಗಿ ಒಂದು 300-400 ಗ್ರಾಮ್ಸ್ ಬರುತ್ತೆ ಒಂದು ಸಣ್ಣ ಅನಾನಸ್. ಇದು 3 ಕೆಜಿ ಎಲ್ಲ ಬರುತ್ತೆ ಅಂದ ನೋಡಿ. ಸೊ ಇದು ರಾಜಾ ಪೈನಾಪಲ್, ಇದು ರಾಣಿ ಪೈನಾಪಲ್. ಈಗ ಎರಡು ತಿಂದು ಟೇಸ್ಟ್ ಮಾಡಿ ನೋಡೋಣ, ರಾಜಾ ಚೆನ್ನಾಗಿರುತ್ತಾ ರಾಣಿ ಚೆನ್ನಾಗಿರುತ್ತೆ. ಸೊ ರಾಜಾ ರಾಣಿ ಎರಡು ಮಿಕ್ಸ್ ಆಗಿದೆಯಾ ಇದರಲ್ಲಿ? ರಾಣಿ ಅಷ್ಟೇ, ರಾಣಿ ಅಷ್ಟೇ. ಇದು ರಾಜಾ ಪೈನಾಪಲ್, ಇದು ರಾಣಿ ಪೈನಾಪಲ್. ಎರಡು ಟೇಸ್ಟ್ ಮಾಡಿ ನೋಡೋಣ ಯಾವುದು ವಿನ್ ಆಗುತ್ತೆ ಟೇಸ್ಟ್ ಪ್ರಕಾರ ಅಂತ. ಸೊ ಫಸ್ಟ್ ರಾಣಿ ಪೈನಾಪಲ್ ಟ್ರೈ ಮಾಡೋಣ. ರಾಣಿ ಪೈನಾಪಲ್ ಸೂಪರ್ ಆಗಿದೆ. ರಾಜಾ ಪೈನಾಪಲ್ ರಾಜ್ಕುಮಾರ್ ಹೇಗಿದ್ದಾರೆ? ಟೇಸ್ಟ್ ವೈಸ್ ಇದು ಚೆನ್ನಾಗಿದೆ. ರಾಜಾ ಪೈನಾಪಲ್ನಲ್ಲಿ ಸ್ವಲ್ಪ ಜ್ಯೂಸಿ ಜಾಸ್ತಿ ಇದೆ ಅಂದರೆ ನೋಡಿ, ನೀರಿನ ಅಂಶ ಇದರಲ್ಲಿ ರಾಣಿ ಪೈನಾಪಲ್ಗಿಂತ ರಾಜಾ ಪೈನಾಪಲ್ನಲ್ಲಿ ಜಾಸ್ತಿ ಇದೆ. ವೆರಿ ನೈಸ್ ಟೇಸ್ಟ್. ಡಿಫ್ರೆನ್ಸ್ ಇದೆಯಾ? ಡಿಫ್ರೆನ್ಸ್ ಲೈಟ್ ಡಿಫ್ರೆನ್ಸ್ ಇದೆ ಟೇಸ್ಟಲ್ಲಿ, ಬಟ್ ಟೇಸ್ಟ್ ವೈಸ್ ನೋಡಿದ್ರೆ ರಾಣಿ ಪೈನಾಪಲ್ ಸ್ವಲ್ಪ ವಿನ್ನರ್ ಅನ್ಸುತ್ತೆ ಈ ಎರಡರಲ್ಲಿ. ಯಾಕಂದರೆ ಇದರಲ್ಲಿ ಸ್ವಲ್ಪ ವಾಟರ್ ಜಾಸ್ತಿ. ರಾಣಿ ಪೈನಾಪಲ್ ತೊಗೋಬೋದು, ರಾಜಾ ಪೈನಾಪಲ್ ಕೂಡ ಚೆನ್ನಾಗಿದೆ ಟೇಸ್ಟ್. ಅಂದರೆ ವಾಟರ್ ನೀರಿನ ಅಂಶ ಜಾಸ್ತಿ ಇದೆ. ನೀವೇನಾದರೂ ಮಾಗಡಿ ಮೇನ್ ರೋಡ್ ಈ ಸೈಡು ಓಡಾಡ್ತಿದ್ದೀರಾ ಅಂದರೆ ಇಲ್ಲಿ ಪರಿಶ್ರಮ ಗ್ರಾನೈಟ್ಸ್ ಅಂತ ಇದೆ, ಅಂದರೆ ಆಪೋಸಿಟ್ ಇದೆ ಶಾಪು. ಯಾವಾಗಲೂ ಇಲ್ಲೇ ಇರ್ತೀರಾ ಅಂದರೆ? ಯಾವಾಗಲೂ ಇಲ್ಲೇ ಇರ್ತೀರಲ್ವಾ? ಸೊ ಯಾವಾಗಲೂ ಇಲ್ಲೇ ಇರುತ್ತೆ ಶಾಪು. ಸೊ ನಾವು ಸ್ವಲ್ಪ ಎಲ್ಲ ತೊಗೊಂಡಿದ್ದೀವಿ, ನೀವು ಇಲ್ಲಿಗೆ ಬಂದು ಶಾಪಿಂಗ್ ಗಿಪಿಂಗ್ ಮಾಡಿ ಭರ್ಜರಿಯಾಗಿ ಮನೆಗೆ ಅನಾನಸ್ ತೊಗೊಂಡೋಗಿ. ಎಷ್ಟಾಯ್ತು ಸರ್ ನಮ್ಮದು? 330 ಆಯಿತು, ನಿಮಗೆ ಡಿಸ್ಕೌಂಟ್ 70. ಓ, ನಮಗೆ ಸ್ಪೆಷಲ್ ಡಿಸ್ಕೌಂಟ್ ಬೇರೆ. ಥ್ಯಾಂಕ್ ಯು ಸೋ ಮಚ್.